ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಪಂದ್ಯವನ್ನು ಆಡ್ತಾ ಇದೆ. ಆದ್ರೆ ಆರಂಭದಲ್ಲೇ ಬೆಂಗಳೂರು ಬುಲ್ಸ್ ತಂಡ ಜೈಪುರ್ಗೆ ಆಲ್ ಔಟ್ ಆಯ್ತು. ಆದ್ರೆ ನೆಕ್ಸ್ಟ್ ರೈಡ್ ನಲ್ಲಿ ನಮ್ಮ ಬೆಂಕಿ ಭರತ್ ಅವರು ಸೂಪರ್ ರೈಡ್ ಅನ್ನ ಮಾಡ್ಕೊಂಡು ಬರ್ತಾರೆ. ಯಾವ ರೀತಿ ಇತ್ತು ಪ್ರತಿಯೊಂದು ಮಾಹಿತಿನ ತಿಳ್ಕೊಂಡ್ಬರ್ನ. ಅದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಸೊ ನಮ್ಮ ಬುಲ್ಸ್ ತಂಡ 4 ಪಾಯಿಂಟ್ ಗಳಿಸಿತ್ತು, ಅದೇ ರೀತಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ 11 ಪಾಯಿಂಟ್ ಅನ್ನ ಗಳಿಸಿಕೊಂಡಿತ್ತು. ಆಗ ರೈಡ್ ಗೆ ಹೋದವರು ನಮ್ಮ ಭರತ್ ಬೆಂಕಿ ಭರತ್ ಅವರು. ಸೊ ಒಂದೇ ರೈಡ್ ನಲ್ಲಿ 3 ಪಾಯಿಂಟ್ ಅನ್ನ ತೆಗೆದುಕೊಂಡು ಬರ್ತಾರೆ, ಸೂಪರ್ ಡೂಪರ್ ರೈಡ್ ಮಾಡ್ತಾರೆ. ಸೊ ಅವಾಗ ನಾವು 7 ಪಾಯಿಂಟ್ ಅನ್ನ ಗಳಿಸಿಕೊಳ್ತೀವಿ. ಅದೇ ರೀತಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ 11 ಪಾಯಿಂಟ್ ಅನ್ನ ಗಳಿಸಿಕೊಳ್ಳುತ್ತದೆ. ಇನ್ನು ಫಸ್ಟ್ ಹಾಫ್ ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ 25 ಪಾಯಿಂಟ್ ಅನ್ನ ಗಳಿಸಿಕೊಂಡರೆ ಬೆಂಗಳೂರು ಬುಲ್ಸ್ ತಂಡ ಫಸ್ಟ್ ಹಾಫ್ ನಲ್ಲಿ ಕೇವಲ 10 ಪಾಯಿಂಟ್ ಅನ್ನ ಗಳಿಸಿಕೊಳ್ಳುತ್ತದೆ. ಇನ್ನು ಫಸ್ಟ್ ಹಾಫ್ ನಲ್ಲಿ ಭರತ್ ಅವರೇ 6 ಪಾಯಿಂಟ್ ಅನ್ನ ಗಳಿಸಿದ್ದಾರೆ. ಅದೇ ರೀತಿ ವಿಕಾಸ್ ಕಂಡೋಲ 1 ಪಾಯಿಂಟ್, ಮಯೂರ್ ಕದಮ್ 1 ಪಾಯಿಂಟ್, ಮಹೇಂದರ್ ಸಿಂಗ್ ಅವರು 1 ಪಾಯಿಂಟ್, ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಹರ್ಮನ್ಜಿತ್ ಸಿಂಗ್ ಅವರು 1 ಪಾಯಿಂಟ್ ಅನ್ನ ಗಳಿಸಿಕೊಳ್ಳುತ್ತಾರೆ. ಭರತ್ ಅವರು ಸೂಪರ್ ರೈಡ್ ಮಾಡಿದ್ರು ಕೂಡ ಬುಲ್ಸ್ ತಂಡ ಫಸ್ಟ್ ಹಾಫ್ ನಲ್ಲಿ 2 ಬಾರಿ ಆಲ್ ಔಟ್ ಆಗಿದೆ. ಇನ್ನ ಫಸ್ಟ್ ಹಾಫ್ ನಲ್ಲಿ ಭರತ್ ಅವ್ರನ್ನ ಹತ್ತಿರ 10 ನಿಮಿಷಗಳ ಕಾಲ, 20 ನಿಮಿಷದ ಒಂದು ಹಾಫ್ ಟೈಮ್ ನಲ್ಲಿ 10 ನಿಮಿಷಗಳ ಕಾಲ ಮ್ಯಾಟ್ ನಿಂದ ಆಚೆನೆ ಇಟ್ಟಿದ್ದಾರೆ ಜೈಪುರ್ ತಂಡ. ಇದೇ ರೀತಿ ಬೆಂಗಳೂರು ಬುಲ್ಸ್ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕೆಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.